ಚಾಮರಾಜದಲ್ಲಿ ನಾಗೇಂದ್ರ ಎದುರಾಳಿ ಯಾರು ಕಾಂಗ್ರೆಸ್ ಕಟ್ಟಾಳು ಹರೀಶ್ ಗೌಡ್ರ ಅಥವಾ ವಾಸುನ ದಳಪತಿ ಯಾರಾಗ್ತಾರೆ ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಬಂದರೂ ಸಹ ಇರೋದು ಮೂರೇ ಮೂರು ಬಿಜೆಪಿ ಎಲ್ ಎ ಕೃಷ್ಣರಾಜದಲ್ಲಿ ರಾಮದಾಸ್ ಚಾಮರಾಜದಲ್ಲಿ ನಾಗೇಂದ್ರ ನಂಜನಗೂಡಲ್ಲಿ ಹರ್ಷವರ್ಧನ್ ಬಟ್ ಚಾಮರಾಜ ಈ ಹಿಂದೆ ಬಿಜೆಪಿ ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿತು ಅದು ಶಂಕರ್ ಲಿಂಗೇಗೌಡರು ಇದೀಗ ನಾಗೇಂದ್ರ ಬಿಜೆಪಿ ಎ ಬಟ್ ಇಲ್ಲಿ ವಾಸು ಲಾಸ್ಟ್ ಟೈಮ್ ಕಾಂಗ್ರೆಸ್ ಎಲ್ ಎ ಈ ಬಾರಿ ಇಲ್ಲಿ ಬಿಜೆಪಿಯಿಂದ ನಾಗೇಂದ್ರ ಫಿಕ್ಸ್ ಕಾಂಗ್ರೆಸ್ ಇಂದ ಹರೀಶ್ ಗೌಡ ಬಹುತೇಕ ಟಿಕೆಟ್ ಪಡೆದೇ ತೀರ್ತೀನಿ ಅಂತ ಓಡಾಡ್ತಿದ್ದಾರೆ ಹರೀಶ್ ಗೌಡ ಈ ಹಿಂದೆ ಜೆ ಡಿ ಎಸ್ನ ಎಕ್ಸ್ ಲೀಡರ್ ಇಂಡಿಪೆಂಡೆಂಟ್ಗೆ ಒಂದಷ್ಟು ಓಟ್ ತಗೊಂಡಿದ್ರು ಹರೀಶ್ ಗೌಡ ಪ್ರಬಲ ಆಕಾಂಕ್ಷಿ ಬಹುತೇಕ ಹರೀಶ್ ಗೌಡರು ಟಿಕೆಟ್ ಕೂಡ ಫಿಕ್ಸ್ ನಾಗೇಂದ್ರ ಕಾಂಗ್ರೆಸ್ಸಿಂದ ಬಿಜೆಪಿಯಿಂದ ನಾಗೇಂದ್ರ ಇಂದ ಹರೀಶ್ ಗೌಡ ಹಾಗೆ ಜೆ ಡಿ ಎಸ್ ಇಂದ ಯಾರು ಅವಾಮ ದೇಶನ ಇಲ್ಲ ಅಲ್ಲೂ ಕೂಡ ಇನ್ನೊಂದು ಇನ್ನೊಂದಷ್ಟು ಕ್ಯಾಂಡಿಡೇಟ್ಗಳು ಶ್ರೀಧರ್ ಶ್ರೀಧರ್ ಕೂಡ ಟ್ರೈ ಮಾಡ್ತಾರೆ ಆದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಇದೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟಲ್ಲಿ ಈ ಒಂದು ಕ್ಷೇತ್ರದ ಚಾಮರಾಜ ಚಾಮರಾಜದ ರಾಜ ಯಾರು ಯಾರ ರಾಜ ಯಾಕಂದರೆ ನಾನಾಗಲೇ ಹೇಳಿದೆ ಪಕ್ಷದ ವಯಸ್ಸು ಬಂದಾಗಿದ್ದು ಬಿಜೆಪಿ ತಕ್ಕೆಯಲ್ಲಿ ಇತ್ತು ಏನು ಶಂಕರ್ಲಿಂಗೇಗೌಡರು ಅಭಿವೃದ್ಧಿ ರಾಜಕಾರಣ ಮಾಡ್ಕೊಂಡವರಲ್ಲ ಜನಗಳ ಜೊತೆ ಸಿಂಪ್ಲಿಸಿಟಿ ಇತ್ತು ನಡೀತಾ ಇತ್ತು ಬಟ್ ಅವರಿಗೆ ಕಡೆಗಳಿಗೆಲ್ಲೇ ಮಿನಿಸ್ಟರು ಮಾಡಲಿಲ್ಲ ಅಂತ ಬೇಸತ್ತವರು ಪಾರ್ಟಿ ಬಿಟ್ಟು ಎರಡು ಸಾವಿರದ ಹದಿಮೂರರ ಚುನಾವಣೆ ಸಂದರ್ಭದಲ್ಲಿ ಅವರೇನು ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಆಗ ನಾಗೇಂದ್ರ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಬಟ್ ಬಿಜೆಪಿಗೆ ನೆಲೆ ಆಗುತ್ತೆ ಗಟ್ಟಿ ಆಗ ಹದಿನೆಂಟಲ್ಲಿ ನಾಗೇಂದ್ರ ಗೆತ್ಕೋತಾರೆ ಬಟ್ ಈ ಬಾರಿ ಹೆಗೇನ್ ನಾಗೇಂದ್ರ ಅದೇ ತನ್ನ ಸ್ಟ್ರಾಂಗ್ ಸ್ಟ್ರಾಟಜಿ ಮೂಲಕ ಕಣದಲ್ಲಿ ಉಳ್ಕೊಳ್ಳೋದು ಫೀಕ್ಸ್ ಹರೀಶ್ ಗೌಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೆ ವಾಸು ಅಂಡ್ ಆ ಗ್ಯಾಂಗನ್ನು ಅಲ್ಲ ಆ ಟೀಮನ್ನು ಜೊತೆಗೆ ಹಾಕೊಂಡು ಚುನಾವಣೆ ಮಾಡ್ತಾರೆ ಇಲ್ಲಿ ಜೆ ಡಿ ಎಸ್ ಶ್ರೀಧರ್ ಅಂಡ್ ಅವಶಿಯನ್ನು ಲೆಕ್ಕಾಚಾರ ಮಾಡ್ತಾರೆ ಇವೆಲ್ಲವೂ ಕೂಡ ಚಾಮರಾಜ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದೆಲ್ಲವೂ ಕೂಡ ನಿಮ್ಮ ಪ್ರಕಾರ ಚಾಮರಾಜ ಮತ್ತದೇ ಪಿಯ ಗೆಲುವಿನ ಓಟ ಮುಂದುವರಿಯುತ್ತ ಅಥವಾ ಅದಕ್ಕೆ ಹರೀಶ್ ಗೌಡ್ರು ಬ್ರೇಕ್ ಆಗ್ತಾರ ಇಲ್ಲ ಜೆ ಡಿ ಎಸ್ ಅಲ್ಲಿ ಯಾರು ಬಂದು ಅದನ್ನು ಕಸ್ಕೋತಾರ ಡಿ ಜೆಡಿಎಸ್ ಕಳೆದ ಬಾರಿ ರಂಗಪ್ಪ ಅವರು ನಿಂತ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರೊಫೆಸರ್ ರಂಗಪ್ಪ ದೇವೇಗೌಡರು ನೆಂಟರು ಆಗಲಿಲ್ಲ ಅದಿಲ್ಲ ಆಗಲೇ ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಭದ್ರಕೋಟೆ ಅಂದರೆ ಲೈಕ್ ಫೈಟಿಂಗ್ ಫೈಟ್ ಆಗೋ ಲೆಕ್ಕಾಚಾರ ಬಟ್ ಜೆಡಿಎಸ್ ಸ್ಟ್ರಾಟಜಿ ಮೇಲೆ ನಿರ್ಧಾರ ಆಗುತ್ತೆ ಈ ಕ್ಷಣಕ್ಕೆ ನಾಗೇಂದ್ರ ಮತ್ತೆ ಗೆಲ್ತೀನಿ ಅಂತ ಬೀಗ್ತಾ ಇದ್ದಾರೆ ಹರೀಶ್ ಗೌಡರು ಟಿಕೆಟ್ ಸ್ವಲ್ಪ ಆಗಲಿಲ್ಲ ಜೆಡಿಎಸ್ ಅಲ್ಲೂ ಕೂಡ ಟಿಕೆಟ್ ಆ ಒಂದು ಗೊಂದಲ ಇದೆ ಕಾಂಗ್ರೆಸ್ ಒಂದಷ್ಟು ಗೊಂದಲ ಇದೆ ಬಿಜೆಪಿ ಗೊಂದಲ ಇಲ್ಲ ಹಾಗಾಗಿ ಸದ್ಯಕ್ಕೆ ನಾಗೇಂದ್ರ ಅವ್ನು ಸ್ವಲ್ಪ ನಗ್ನಗ್ತಾ ಅವರೇ ಆದರೆ ಆ ನಗುವಿಗೆ ಭಂಗ ತರೋದು ಯಾರು ಕಾಂಗ್ರೆಸ್ ಎಸ್ಸು ನಿಮ್ಮ ಪ್ರಕಾರ ಚಾಮರಾಜ ಮುಂದಿನ ಎಂ ಎಲ್ ಎ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಹಾಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ